मान्य मुख्यमंत्री अत्यंत बंधु इष्ट दोड्ड संख्येयल्लि तावु सेरि ಈ ಸಮುದಾಯದ ಶಕ್ತಿ ಏನಿದೆ ಅನ್ನೋದನ್ನ ತಾವು ಇವತ್ತು ಪ್ರದರ್ಶನ ಮಾಡಿದ್ದೀರಿ ನಿಮಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸುತ್ತಾ ಇದ್ದೇನೆ ಪ್ರಜಾಪ್ರಭುತ್ವದಲ್ಲಿ ಸಂಘಟಿತವಾಗಿರುವಂತ ಒಂದು ಶಕ್ತಿಯ ಪ್ರದರ್ಶನ ಅವಶ್ಯಕತೆ ಇದೆ ಅನಿವಾರ್ಯ ವಿಶೇಷವಾಗಿ ಕಾಯಕ ಸಮುದಾಯ ಹಲವಾರು ವರ್ಷಗಳಿಂದ ಅವಕಾಶ ವಂಚಿತವಾಗಿರುವಂತ ಸಮುದಾಯಗಳು ಸಂಘಟವಾಗಿರುವಂತ ಸಂಘಟನೆ ಆಗಬೇಕಾಗಿರುವಂತದ್ದು ಬಹಳ ಅವಶ್ಯಕತೆ ಇದೆ ಅಂತ ನನ್ನ ಭಾವನೆ ಈ ಒಂದು ಸಂದರ್ಭದಲ್ಲಿ ಅಖಿಲ ಭಾರತ ಗುರು ಮೇದ ಕೇತೇಶ್ವರ ಟ್ರಸ್ಟ್ ವತಿಯಿಂದ ಪರಮ ಪೂಜ್ಯ ಕೇತೇಶ್ವರ ಮಹಾಸ್ವಾಮಿಗಳು ಅವರ ನೇತೃತ್ವದಲ್ಲಿ ನಡೆಯುವಂತ ಈ ಸಮಾರಂಭದಲ್ಲಿ ಭಾಗವಹಿಸಿರುವಂತ ದೈವಕ್ಕೆ ಕ್ಷಮೆ ಮಾಡಬೇಕು ಎಲ್ಲ ಪರಮ ಪೂಜ್ಯರ ಪಾದಾರಗಳಲ್ಲಿ ನಮಸ್ಕರಿಸಿ ಈಗ ತಾನೇ ಮಾತಾಡಿದಂತ ಪ್ರಹ್ಲಾದ್ ಜೋಶಿ ಅವರು ಜಗದೀಶ್ ಶೆಟ್ಟರ್ ಅವರು ನೆನೆಯುತ್ತ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿರುವಂತ ಸಮಾಜದ ಅಧ್ಯಕ್ಷರಂತ ಸಿಬಿ ಪಾಟೀಲ್ ರೇ ಹಾಗೂ ಇತರ ಎಲ್ಲ ಹಿರಿಯರೇ ಗಣ್ಯರೇ ಸಚಿವ ಸಂಪುಟದ ಸಹೋದರಿಗಳಂತ ಬಿಸಿ ನಾಗೇಶ್ವರೇ ಶಾಸಕ ಮಿತ್ರಾದಂತ ಇವತ್ತು ಚಂದ್ರಣ್ಣ ಅವರೇ ನಮ್ಮ ತಿಪ್ಪಾರೆಡ್ಡಿ ಅವರೇ ಇಲ್ಲಿ ನೆರೆದಿರುವಂತ ಎಲ್ಲ ಸಮಾಜದ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಮಾಧ್ಯಮದ ಸ್ನೇಹಿತರೇ 12ನೇ ಶತಮಾನದಲ್ಲಿ ಕೇವಲ ಸಾಮಾಜಿಕ ಕ್ರಾಂತಿ ಆಗಲಿಲ್ಲ 12ನೇ ಶತಮಾನದಲ್ಲಿ ಕಾಯಕ ಕ್ರಾಂತಿ ಕೂಡ ಆಯಿತು ಕಾಯಕ ಒಂದು ವೃತ್ತಿ ಆ ಕಾಯಕಕ್ಕೆ ಗೌರವ ಬರಬೇಕು ಪ್ರತಿಯೊಂದು ಕಾಯಕ ಗೌರವಾತ ಇರುವಂತದ್ದು ಯಾವ ಕಾಯಕ ತಳಮಟ್ಟದಲ್ಲ ಕೀಳಮಟ್ಟದಲ್ಲ ಎಲ್ಲ ಕಾಯಕಗಳು ಅತ್ಯಂತ ಉತ್ಕೃಷ್ಟವಾಗಿರುವಂತದ್ದು ಪ್ರತಿಯೊಂದು ಕಾಯಕವೂ ಕೂಡ ಮನುಷ್ಯನ ಜೀವನಕ್ಕೆ ಅತ್ಯಂತ ಅವಶ್ಯಕತೆ ಇದೆ ಅಂತ ತಿಳ್ಕೊಂಡು ಕಾಯಕ ಆಧಾರವಾದಂತ ಸಮಾಜ ನಿರ್ಮಾಣ ಮಾಡಿ ಇವತ್ತು ಮೇಲೆ ಕೀಳನ್ನುವ ಭಾವನೆಗಳನ್ನು ದೂರ ಮಾಡಲು ಕಾಯಕ ಸಮಾಜ ಒಂದು ದೊಡ್ಡ ಅಸ್ತ್ರವಾಗಿ ಅವತ್ತು ಪ್ರಯೋಗ ಆಯಿತು ಹೀಗಾಗಿ ಕಾಯಕ ಕ್ರಾಂತಿ ಅವತ್ತು ನಡೆದಿದೆ ಆದರೆ ದುರ್ದೃಷ್ಟವಶಾತ್ ಕಲ್ಯಾಣ ಕ್ರಾಂತಿ ಆದಂತ ಸಂದರ್ಭದಲ್ಲಿ ಈ ಕಾಯಕ ನಿರ್ಮಿತವಾಗಿರುವಂತ ಸಮಾಜ ಅನುಭವ ಮಂಟಪದಲ್ಲಿ ಏನು ತನ್ನ ಎಲ್ಲ ಚಿಂತನ ಮಂಥನವನ್ನು ಮಾಡುತ್ತಿರುವಂತ ಅನುಭವ ಮಂಟಪದಲ್ಲಿ ಎಲ್ಲ ಕಾಯಕಗಳಿಗೆ ಯೋಗ್ಯವಾದಂತ ಸ್ಥಾನವನ್ನು ಕೊಟ್ಟಂತ ಆ ಸಂದರ್ಭದಲ್ಲಿ ಕಲ್ಯಾಣ ಕ್ರಾಂತಿ ಆದಾಗ ಎಲ್ಲ ಶರಣರು ದಿಕ್ಕಾಪಾಲಾದರು ಅದರ ಜೊತೆಗೆ ಕಾಯಕ ನಿರತವಾಗಿರುವಂತ ಸಮಾಜದ ಶರಣರು ಕೂಡ ಬೇರೆ ಬೇರೆ ಭಾಗಕ್ಕೆ ಹೀಗಾಗಿ ಈ ಬೇರೆ ಬೇರೆ ಭಾಗದಲ್ಲಿರುವಂತ ಈ ಎಲ್ಲ ಕಾಯಕಗಳು ಬಹುತೇಕವಾಗಿ ಕಲ್ಯಾಣ ಕ್ರಾಂತಿ ಆಗದಿದ್ದರೆ ಮುಂದುವರೆದಿದ್ದರೆ ಇವತ್ತು ಇಡೀ ದೇಶದ ಚಿತ್ರಣೆ ಬದಲಾವಣೆ ಆಗ್ತಿತ್ತು ವಿಶೇಷವಾಗಿ ಕರ್ನಾಟಕದ ಚಿತ್ರವೇ ಬದಲಾವಣೆ ಆಗ್ತಿತ್ತು ಆದರೆ ಹಂಗಾಗಲಿಲ್ಲ 800-900 ವರ್ಷ ಆದರೂ ಕೂಡ ಇವರಿಗೆ ಒಗ್ಗೂಡಿಸಿ ಕಾಯಕದ ಜೊತೆಗೆ ಇವರಿಗೂ ಗೌರವವನ್ನು ತರುವಂತಹ ಕೆಲಸ ಮುಖ್ಯವಾಹಿನಿಗೆ ತರುವಂತಹ ಕೆಲಸ ಕಾಯಕ ಮತ್ತು ಇತರ ವೃತ್ತಿಗಳನ್ನು ಮಾಡಿ ಆರ್ಥಿಕವಾಗಿ ಸಬಲಾಗಬೇಕಾದ್ರೆ ವಿದ್ಯಾರ್ಜನೆಯನ್ನು ಮಾಡಿ ಕೈಗಳಿಗೆ ಕೆಲಸವನ್ನು ಕೊಟ್ಟು ಆತ್ಮ ಸ್ವಾಭಿಮಾನವನ್ನು ಕೊಟ್ಟು ಸ್ವಾವಲಂಬನೆಯ ಬದುಕನ್ನ ಮಾಡುವಂತಹ ಕೆಲಸ ಇನ್ನಾ ಪ್ರಯತ್ನದಲ್ಲೇ ಇದೆ ನಾನು ಮುಖ್ಯಮಂತ್ರಿ ಆದ ಮೇಲೆ ಒಂದು ತೀರ್ಮಾನವನ್ನು ಮಾಡಿ ಈ ರಾಜ್ಯವನ್ನು ಕಟ್ಟಬೇಕಾದರೆ ಶ್ರೀಮಂತರಿಂದ ಸಾಧ್ಯ ಇಲ್ಲ
ಶ್ರೀಮಂತರು ಹಣವನ್ನ ಕೊಡಬಹುದು, ಸರ್ಕಾರವೂ ಕೂಡ ಹಣವನ್ನ ಕೊಡಬಹುದು. ಅದರ ಹಣವನ್ನ ಇವತ್ತು ಜನ ಉಪಯೋಗಿ ಆಗಿ ಪರಿವರ್ತನೆ ಆಗಬೇಕಾದರೆ ದುಡಿಯೋ ವರ್ಗಕ್ಕೆ ಮನ್ನಣೆಯನ್ನ ಕೊಟ್ಟು ನಮ್ಮ ಎಲ್ಲಾ ಶಕ್ತಿಯನ್ನ ದುಡಿಯೋ ವರ್ಗಕ್ಕೆ ತಳಮಟ್ಟದಲ್ಲಿ ಇರುವಂತ ದುಡಿಯೋ ವರ್ಗಕ್ಕೆ ನಾವು ಶಕ್ತಿಯನ್ನು ತುಂಬಿದಾಗ ಮಾತ್ರ ನಿಜವಾಗಲೂ ಕೂಡ ಜನಪರವಾಗಿರುವಂತ ಒಂದು ನಾಡನ್ನ ಕಟ್ಟಬಹುದು ಅಂತ ನಾನು ಸಂಕಲ್ಪವನ್ನ ಮಾಡಿ ಬಂದ್ಗಳೇ ನಮಗೆಲ್ಲ ಭ್ರಮೆ ಇದೆ ದುಡ್ಡಿನಿಂದ ಎಲ್ಲವೂ ಆಗುತ್ತೆ ಅಂತ. ಸಾಧ್ಯ ಇಲ್ಲ. ಈ ದೇಶ ನಿರ್ಮಾಣ ಮಾಡಲು ತಳ ಹಂತದಲ್ಲಿರುವಂತ ಯಾರು ದುಡಿಮೆ ಮಾಡುವಂತವರಿದ್ದಾರೆ ಅದು ರೈತರು ಇರಬಹುದು, ಕೂಲಿಕಾರರು ಇರಬಹುದು, ಹೊಲದಲ್ಲಿ ಕೆಲಸ ಮಾಡೋರು ಇರಬಹುದು, ಅರಣ್ಯ ವಸ್ತುಗಳಿಂದ ಮೇದಾರ್ ಕೆಲಸ ಮಾಡೋರು ಇರಬಹುದು, ಕಲ್ಲು ಬಂಡೆಯನ್ನ ಒಡೆದು ಮಾಡುವಂತ ಭೂವಿಯವರು ಇರಬಹುದು, ಕುರಿ ಕಾಯ್ದು ತಮ್ಮ ವೃತ್ತಿ ಜೀವನವನ್ನ ಮಾಡುತ್ತಿರುವಂತ ಹಾಲು ಮತದವರು ಇರಬಹುದು, ಲಂಬಾಣಿಗಳಿರಬಹುದು, ಇವೆಲ್ಲ ಸಮುದಾಯ ತಳ ಹಂತದ ಸಮುದಾಯ. ನಿಸರ್ಗದ ದತ್ತವಾಗಿರುವಂತ ವಸ್ತುಗಳನ್ನ ಬಳಕೆ ಮಾಡಿ ಅದರಿಂದ ಜನರಿಗೆ ಉಪಯೋಗ ಆಗುವಂತ ವಸ್ತುಗಳನ್ನ ತಯಾರು ಮಾಡಿ ತಮ್ಮ ಬದುಕನ್ನು ನಡೆಸುವಂತ ಎಲ್ಲವೂ ನಿಸರ್ಗದಿಂದ ಬಂದಿರುವಂತ ಬಿದಿರು ಕೂಡ ನಿಸರ್ಗದಿಂದ ಬರ್ತದೆ, ಕಲ್ಲು ಮಣ್ಣು ನಿಸರ್ಗದಿಂದ ಬರ್ತದೆ. ಇವತ್ತು ಎಲ್ಲ ವಸ್ತುಗಳು ಕೂಡ ನಿಸರ್ಗದಿಂದ ಬಂದಿರುವಂತ ನಿಸರ್ಗದ ಜೊತೆಗೆ ಹೊಂದಾಣಿಕೆಯನ್ನ ಮಾಡಿ ಅದನ್ನ ಅಭಿವೃದ್ಧಿಪಡಿಸಿ ಅದನ್ನ ವಸ್ತುಗಳಾಗಿ ಪರಿವರ್ತನೆಯನ್ನ ಮಾಡಿ ಸಮಾಜಕ್ಕೆ ಕೊಡುಗೆಯಾಗಿ ಕೊಡ್ತಿರುವಂತಹ ಈ ಸಮುದಾಯಗಳು ಇವತ್ತು ಜಾಗತೀಕರಣ, ಆಧುನೀಕರಣ, ಖಾಸಗೀಕರಣ ಈ ಮೂರರಿಂದ ಇವತ್ತು ಈ ಸಮುದಾಯಗಳಿಗೆ ಬಹಳಷ್ಟು ತೊಂದರೆಯಾಗಿದೆ, ಹೊಡೆತ ಬಿದ್ದಿದೆ. ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣದಲ್ಲಿ ದೊಡ್ಡ ಪ್ರಮಾಣದ ಕಾರ್ಖಾನೆಗಳು ದೊಡ್ಡ ಪ್ರಮಾಣದಲ್ಲಿ ಮಾಡುತ್ತಿರುವಂತಹ ಈ ಸಂದರ್ಭದಲ್ಲಿ ಅಂತಃಕರಣ ಮರ್ತೋಗಿದೆ. ಇವತ್ತು ನಮ್ಮ ಸರ್ಕಾರಗಳು, ಆಡಳಿತ ಮಾಡುವಂತವರು, ಅಧಿಕಾರಿಗಳು, ಸಮಾಜದಲ್ಲಿರುವಂತಹ ಪ್ರಭಾವಿಗಳು, ಇವತ್ತು ನಮ್ಮೆಲ್ಲರ ಕರ್ತವ್ಯ ಅಂತಃಕರಣದಿಂದ ಈ ಸಮಾಜವನ್ನ ನೋಡಿ ಅಭಿವೃದ್ಧಿಪಡಿಸುವಂತದ್ದು ಅವಶ್ಯಕತೆ ಇದೆ. ಇದನ್ನು ನಂಬಿ ನಾನು ಆಡಳಿತವನ್ನು ಮಾಡ್ತಾ ಇದ್ದೇನೆ. ಇವತ್ತು ನೀ ಯೋಚನೆಯನ್ನ ಮಾಡಿ, ಒಂದು ಗ್ರಾಮದಲ್ಲಿ ಬಡಿಗೇರಿ ಇಲ್ಲಿದ್ರೆ ನಡೀತದ, ಕುಂಬಾರ ಇಲ್ಲದ್ರೆ ನಡೀತದ, ಕಮ್ಮಾರ್ ಇಲ್ಲದ್ರೆ ನಡೀತದ, ಮ್ಯಾದರ್ ಇಲ್ಲದ್ರೆ ನಡೀತದ, ವಿಶ್ವಕರ್ಮಗಳು ಇಲ್ಲದ್ರೆ ನಡೀತದ, ಸುಮಾರು 20-23 ಕಸಬುಗಳಿದ್ದಾವೆ, ಎಲ್ಲವನ್ನೂ ನಾನು ಹೇಳಕ್ ಹೋಗಲ್ಲ. ಅವುಗಳ ಜೊತೆಗಿನ ಇವತ್ತು ಸಮುದಾಯಗಳು ಬೆಳೆದಿರುವಂತದ್ದು, ಗ್ರಾಮ ನಾಡು ಬೆಳೆದಿರುವಂತ. ಹೀಗಾಗಿ ಆ ವರ್ಗಕ್ಕೆ ಶಕ್ತಿ ತುಂಬಲು ಇವತ್ತು ನನ್ನ ಬಜೆಟ್ ಅನ್ನು ನೋಡ್ರಿ, ನನ್ನ ಕಾರ್ಯಕ್ರಮವನ್ನ ನೋಡಿ, ನನ್ನ ನಿರ್ಣಯಗಳನ್ನ ನೋಡಿ, ಈ ವರ್ಗಕ್ಕೆ ಶಕ್ತಿಯನ್ನು ತುಂಬುವಂತ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ನಾನು ಒಬ್ಬ ಮುಖ್ಯಮಂತ್ರಿಯಾಗಿ 100 ಕೋಟಿ ರೂಪಾಯಿ ರಸ್ತೆ ಕೊಡಬಹುದು, ಒಂದು ದೊಡ್ಡ ರಸ್ತೆಗೆ 100 ಕೋಟಿ ರೂಪಾಯಿ ಕೊಡಬಹುದು, ಅದು ಕಾಗದದಲ್ಲಿ. ಆದರೆ ಅದನ್ನ ಬಳಕೆ ಮಾಡಿ ಆ ರಸ್ತೆ ಮಾಡುವಾಗ ಬಿಸಿಲು ಗಾಳಿ ಎನ್ನದೆ ಆ ಡಾಂಬರ್ ಅನ್ನ ಟಾರ್ ಅನ್ನ ಕಾಯಿಸಿ ಆ ರಸ್ತೆದ ಮೇಲೆ ಹಾಕಿ ರೋಲನ್ನ ಹೊಡೆದು ಬೆವರು ಸುರಿಸಿ ರಸ್ತೆಗಳನ್ನ ಮಾಡಿ ಆಮೇಲೆ ವಾಹನ ಚಾಲನೆ ಆದಾಗ ಅದಕ್ಕೆ ಆರ್ಥಿಕತೆ ಬೆಳೀತದೆ. ಈಗ ಹೇಳಿ ಬದಲಾವಣೆ ತಂದವ್ರ ಆ ಬಿಸಿಲಲ್ಲಿ ದುಡಿಯುವಂತ ಆ ಕೂಲಿಕಾರ, ಆ ದುಡಿಮೆದಾರ ಅಥವಾ ನಾವು ಈ ಭ್ರಮೆಗಳಿಂದ ಹೊರಗಡೆ ಬರಬೇಕಾಗಿದೆ. ವಸ್ತುನಿಷ್ಠೆಯಾಗಿ ಯಾರು ಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ನಾವು ಚಿಂತನೆ ಹಾಕಬೇಕಾಗಿದೆ. ಇದು ನಾನು ಕೇವಲ ಭಾಷಣಕ್ಕಾಗಿ ಬಳಕೆ ಮಾಡ್ತಾ ಇಲ್ಲ, ಬಹಳಷ್ಟು ಸತಿ ಭಾಷಣ ಬದುಕೆ, ಸಾಮಾಜಿಕ ನ್ಯಾಯ, ಸಾಮಾಜಿಕ ಪರಿವರ್ತನೆ ಬಹಳ ಭಾಷಣ ಆಗಿದ್ದಾವೆ. ಏನ್ ಕಾರ್ಯಕ್ರಮ ಕೊಟ್ಟಿದೆ ಅನ್ನುವಂಥದ್ದು ಬಹಳ ಮುಖ್ಯ. ಇವತ್ತು ಅದಕ್ಕಾಗಿ ನಾನು ಕಾಯಕ ಅನ್ನುವಂತ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದೇನೆ. ಪ್ರತಿಯೊಂದು ಗ್ರಾಮದಲ್ಲಿ ಈಗಾಗಲೇ ಹೇಳಿದ್ನಲ್ಲ, ಕಮ್ಮಾರ, ಕುಮ್ಮಾರ, ಬ್ಯಾಡಿಗೆ, ಮ್ಯಾದಾರ, ವಿಶ್ವಕರ್ಮ ಎಲ್ಲ ಕಾಯಕಗಳಿಗೆ ಪ್ರತಿಯೊಬ್ಬ ವ್ಯಕ್ತಿಗೆ ವಿಶೇಷವಾದಂತಹ 50,000 ರೂಪಾಯಿ ಅನುದಾನವನ್ನ ಕೊಟ್ಟು
ಅವರು ಆಧುನೀಕರಣವನ್ನ ಮಾಡಿ ಉನ್ನತೀಕರಣವನ್ನ ಕಸಬನ್ನ ಮಾಡಿ ಪ್ರೊಡಕ್ಷನ್ ಹೆಚ್ಚು ಮಾಡಿ ಅವರು ಕೂಡ ನಾಲ್ಕು ಕಾಸುಗಳನ್ನು ನೋಡಬೇಕು ಅವರು ತಮ್ಮ ಬದುಕಿನಲ್ಲಿ ಒಳ್ಳೆಯ ಬದುಕನ್ನು ನಡೆಸಬೇಕು ಈ ಕಾರ್ಯಕ್ರಮವನ್ನು ಇದೇ ವರ್ಷ ಪ್ರತಿಯೊಂದು ಗ್ರಾಮದಲ್ಲಿ ಬಂಧುಗಳೇ ಪ್ರತಿಯೊಂದು ಗ್ರಾಮದಲ್ಲಿ 33,000 ಗ್ರಾಮದ ಇದು ಒಂದು ಊರು ಎರಡು ಊರಲ್ಲ ಅಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ ನಾನು ಅದರ ಜೊತೆಗೆ ಇವತ್ತು ನಮ್ಮ ಎಸ್ಸಿ ಎಸ್ಟಿ ಹೆಣ್ಣುಮಕ್ಕಳು ಇರಬಹುದು ಶ್ರೀ ಸಾಮರ್ಥ್ಯ ಯೋಜನೆಯನ್ನು ಮಾಡಿದ್ದೇವೆ ಎಲ್ಲ ವರ್ಗದ ಹೆಣ್ಣುಮಕ್ಕಳಿಗೆ 5 ಲಕ್ಷ ಹೆಣ್ಣುಮಕ್ಕಳಿಗೆ ಇವತ್ತು 5 ಲಕ್ಷ ರೂಪಾಯಿನ ಕೊಟ್ಟು ಅವರ ಕಡೆಯಿಂದ ಪ್ರೊಡಕ್ಷನ್ ಮಾಡಿಸಿ ಮಾರುಕಟ್ಟೆಯನ್ನು ಜೋಡಿಸಿ ಸ್ವಾವಲಂಬನೆಯ ಸ್ವಯಂ ಉದ್ಯೋಗವನ್ನು ಕೊಡುವಂತದ್ದು ಅದೇ ರೀತಿ ಯುವಕರಿಗೆ ಸ್ವಾಮಿ ವಿವೇಕಾನಂದರ ಹೆಸರಲ್ಲಿ ಕಾರ್ಯಕ್ರಮ ಮಾಡಿ ಪ್ರತಿಯೊಂದು ಗ್ರಾಮದಲ್ಲಿ 2 ಸಂಘಗಳಿಗೆ ಅವರಿಗೂ ಕೂಡ 5 ಲಕ್ಷ ರೂಪಾಯಿ ಅವರಿಗೂ ಕೊಟ್ಟು ಯೋಜನೆಗಳನ್ನು ರೂಪಿಸಿ ಅವರ ಪ್ರೊಡಕ್ಷನ್ ಅನ್ನು ಅವರ ಕಡೆಯಿಂದ ಮಾಡಿಸಿ ಉತ್ಪಾದನೆಯನ್ನು ಮಾಡಿಸಿ ಮಾರುಕಟ್ಟೆಯನ್ನು ಜೋಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಕೈಗೆ ಕೆಲಸ ಸಿಕ್ಕು ತಮ್ಮ ಸ್ವಾವಲಂಬನೆಯ ಬದುಕನ್ನು ಬದುಕಕ್ಕೆ ಶುರು ಆದಾಗ ಕನ್ನಡ ನಾಡು ಬಹಳ ಶ್ರೀಮಂತ ಆಗುತ್ತದೆ ಪ್ರಶ್ನೆ ಏನು ಸರ್ಕಾರ ಶ್ರೀಮಂತವಾಗಿರಬೇಕಾ ಜನ ಶ್ರೀಮಂತವಾಗಿರಬೇಕಾ ನಾಡಿನ ಜನತೆ ಶ್ರೀಮಂತ ಆಗಬೇಕಾ ಇದು ನಮ್ಮ ಮುಂದಿರುವಂತ ಪ್ರಶ್ನೆ ನಾಡಿನ ಜನತೆ ಶ್ರೀಮಂತ ಆದರೆ ತನ್ನಿಂದ ತಾನೇ ಸರ್ಕಾರ ಕೂಡ ಶ್ರೀಮಂತ ಆಗುತ್ತದೆ ನಮ್ಮ ಲಕ್ಷ್ಯ ನಾಡಿನ ಜನರ ಆರ್ಥಿಕತೆ ಸುಧಾರಣೆ ಆಗಬೇಕು ಆರ್ಥಿಕ ಸಬಲೀಕರಣ ಆಗಬೇಕು ಅವರು ಕೂಡ ಶ್ರೀಮಂತ ಆಗಬೇಕು ಇದು ನಮ್ಮ ಲಕ್ಷ್ಯ ಈ ಧ್ಯೇಯನ ಇಟ್ಕೊಂಡು ನಾವು ಮಾಡ್ತಾ ಇದ್ದೇವೆ ನನಗೆ ಕೊಟ್ಟಂತ ಅವಕಾಶದಲ್ಲಿ ಅತಿ ಹೆಚ್ಚು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಸಂವಿಧಾನದ ಪ್ರಕಾರ ಜನಸಂಖ್ಯೆಯ ಅನುಗುಣವಾಗಿ ನಾವು ಮೀಸಲಾತಿಯನ್ನು ಕೊಡಬೇಕು ಜನಸಂಖ್ಯೆಯ ಒಂದು ಪ್ರಮಾಣದಲ್ಲಿ ಕೊಡಬೇಕು ಅನ್ನುವಂತ ಸಂವಿಧಾನದ ಪ್ರಕಾರನೇ ಇವತ್ತು ನಾವು ಹೆಚ್ಚಿಗೆಯನ್ನು ಮಾಡಿರುವಂತದ್ದು ಎಸ್ಸಿ ಎಸ್ಟಿ 3-7% 15-17% ಈಗ ನಾವು ಅದನ್ನ ನಮ್ಮ ರಾಜ್ಯದಲ್ಲಿ ಕಾನೂನು ಮಾಡಿದ್ದೇವೆ ಅದಕ್ಕೆ ಕಾನೂನಿನ ಚೌಕಟ್ಟನ್ನು ಮಾಡುವ ಸಲುವಾಗಿ ಕೇಂದ್ರಕ್ಕೆ ಕಳಿಸಿ ಆ ಒಂದು ಕೆಲಸವನ್ನು ಕೂಡ ನಾವು ಖಂಡಿತವಾಗೂ ಮಾಡ್ತೀವಿ ಇದನ್ನು ಮಾಡುವಾಗ ನನಗೆ ಬಹಳಷ್ಟು ಜನ ಹೇಳಿದ್ರು ಮುಟ್ಟಬೇಡ್ರಿ ಮಾಡಬೇಡ್ರಿ ಜೇನುಗೂಡು ಕೈ ಹಾಕ್ತಂಗೆ ನಾನು ಹೇಳಿದ ಬದಲಾವಣೆ ಯಾವಾಗ ಬರೋದು ಹಿಂಗೆ ಹೆದರ್ಕೊಂತ ಹೋದ್ರೆ ಬದಲಾವಣೆ ಯಾವಾಗ ಬರೋದು ಎರಡು ತರ ಜನ ಇರ್ತಾರೆ ಒಂದು ಯಥಾಸ್ಥಿತಿಯನ್ನು ಕಾಪಾಡೋರು ಸ್ಟೇಟಸ್ ಕ್ವೋ ಇಷ್ಟ ಅಂತಾರೆ ಯಥಾಸ್ಥಿತಿ ಇದ್ದಿದ್ದಂಗೆ ನಡೆಸ್ಕೊಂಡು ಹೋಗ್ಬಿಡೋದು ಇನ್ನೊಂದು ಜನಪರವಾಗಿರುವಂತಹ ಬದಲಾವಣೆಯನ್ನು ತರುವಂತವು ಇತಿಹಾಸದ ಒಂದು ಭಾಗ ಆಗಬೇಕು ವ್ಯಕ್ತಿ ಇಲ್ಲ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿ ಎರಡರಲ್ಲಿ ಒಂದಿರಬೇಕು ಇವತ್ತು ಆ ದಿಟ್ಟ ಹೆಜ್ಜೆಯನ್ನು ನಾನು ಇಟ್ಟಿದ್ದೇನೆ ಈ ಹೆಜ್ಜೆಯನ್ನು ಇಟ್ಟಿದ ಮೇಲೆ ಮುಂದೆ ದಾರಿ ಸಿಗ್ತದೆ ಮೊದಲೇ ಹೆಜ್ಜೆನೇ ಹಿಡದೇ ಇದ್ರೆ ಇನ್ನು ದಾರಿ ಹೆಂಗೆ ಸಿಗ್ತದೆ ಅದು ಹಂಗಾಗತ್ತೆ ಹಿಂಗಾಗತ್ತೆ ಕೂತ್ಕೊಂಡು ಊಯೆ ಮೇಲೆ ಇಷ್ಟು ವರ್ಷ ನಿಮ್ಮನ್ನ ಹಿಂದುಳಿದು ಕತ್ತಲಾಗಿಟ್ಟಿರುವಂತ ಬದಲಾವಣೆ ಕಾಲ ಬಂದಿದೆ ಬಂಧುಗಳು ಮೇಲೆ ನರೇಂದ್ರ ಮೋದಿಯವರು ಕೂಡ ಬಹಳ ದೊಡ್ಡ ಬದಲಾವಣೆಯನ್ನು ತರ್ತಾ ಇದ್ದಾರೆ ಮೊದಲನೇದಾಗಿ ಎಸ್ಸಿ ಎಸ್ಟಿ ಕಮಿಷನ್ ಅನ್ನು ಮಾಡಿದಂಥವರು ನರೇಂದ್ರ ಮೋದಿಯವರು ಒಬಿಸಿ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಸಂವಿಧಾನವಾದಂತಹ ಒಂದು ಹಕ್ಕನ್ನು ಕೊಟ್ಟಿರುವಂತಹದ್ದು ನರೇಂದ್ರ ಮೋದಿ ಮೂಲಭೂತವಾಗಿ ಅಮೂಲಾಗ್ರವಾಗಿ ಬದಲಾವಣೆಯನ್ನು ತರ್ತಾ ಇದ್ದಾರೆ ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಅರ್ಥವೇ ಇದೆ ಹೀಗಾಗಿ ಆ ಬದಲಾವಣೆ ತರುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ ಗುರುಗಳ ಆಶೀರ್ವಾದ ಎಲ್ಲ ಗುರುಗಳ ಆಶೀರ್ವಾದ ನನಗಿದೆ ನನಗೆ ಗೊತ್ತಿದೆ ಯಾರೇನೇ ಹೇಳಿದ್ರು ಕೂಡ ಎಲ್ಲ ಸಮುದಾಯದ ಗುರುಗಳು ನನ್ನ ಜೊತೆಗಿದ್ದಾರೆ ಅನ್ನುವಂಥ ವಿಶ್ವಾಸದೊಂದಿಗೆ ನಾನು ಮುನ್ನಡೀತಾ ಇದ್ದೇನೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ಮಾರ್ಗದರ್ಶನ ಕೂಡ ಬೇಕು ಸ್ವಲ್ಪ ಸಮಯ ಹಿಡಿತದೆ ಇದನ್ನೆಲ್ಲ ಮಾಡುವಾಗ ಆ ಸಂದರ್ಭದಲ್ಲಿ ನಿಮ್ಮ ಸಹಕಾರ ಇದ್ರೆ ಬಹಳ ದೊಡ್ಡ ಬದಲಾವಣೆ ಬರುವಂತಹ ದಿನಗಳಲ್ಲಿ ಆಗ್ತದೆ ಇವತ್ತು ಏನು ಮೇದಾರ ಸಮುದಾಯದ ಅಪೇಕ್ಷೆಗಳಿದೆ ಆಸೆಗಳಿದೆ ಮೊದಲನೇದಾಗಿ ನಾನು ತಿಳ್ಕೊಂಡಿರೋ ಪ್ರಕಾರ ಏನು ತಮ್ಮ ಬಿದಿರಿನ ಕೆಲಸವನ್ನು ಮಾಡ್ತಾ ಇದ್ದೀರಿ ಬಹಳಷ್ಟು ಬದಲಾವಣೆಯಾಗಿದೆ ಮೊದಲು ಬರೀ ಬುಟ್ಟಿ ಮರ ಅಷ್ಟೇ ಮಾಡ್ತಿದ್ರು ಏನೋ ಅಳಪೇಟಿ ಈ ಅಳಪೇಟಿ ನಾನು 30 ವರ್ಷದಿಂದ ಗೊತ್ತು ನಾನು ಎಷ್ಟೊತ್ತಿ ಬ್ಯಾಂಬೂ ಕೋಟ ಕೊಡಿಸಿದ್ದೀನಪ್ಪ ನಿನಗೆ ನಮ್ಮ ತಂದೆಯವ್ರ ಕಾಲದಿಂದ ಆದರೆ ಈಗ ಬದಲಾವಣೆ ಆಗಿದೆ
आगे नम सी पाटर हेदे चीना मत जपा देश प्रमुख बिदरीन उपयोग इष्ट दुड प्रमाण बदलवे आगे फर्निचर जन दिन उपयोगी वस्तु दुड प्रमाण बदलवे आश्चर्य आते सुंदर वाद वस्तु तैयार अंतर्राष्ट्रीय मार्केट अदू बिदर बे अस्ट व्यवस्थे आ कर्नाटक ಏನು 36% ಫಾರೆಸ್ಟ್ ಇದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಬಿದಿರಿತ್ತು ಆದರೆ ಇವತ್ತು ಕ್ರಮೇಣವಾಗಿ ಅದು ಕಮ್ಮಿ ಆಗ್ತಾ ಇದೆ ಇದನ್ನ ಬಿದಿರನ್ನ ಮತ್ತೆ ನಾವು ಬೆಳೆದು ಕೊಡುವಂತ ವ್ಯವಸ್ಥೆ ಆಗಬೇಕು ನಮ್ಮ ಸರ್ಕಾರ ಖಂಡಿತವಾಗಿಯೂ ಆ ಬಿದಿರಿನ ಅಭಿವೃದ್ಧಿಗೋಸ್ಕರ ವಿಶೇಷವಾದಂತ ಜಮೀನನ್ನ ಮಿಸಲಿಟ್ಟು ಫಾರೆಸ್ಟ್ ಇಲಾಖೆಯಿಂದ ಆ ಬಿದಿರನ್ನ ಬೆಳೆಸಿ ಆ ಬಿದಿರನ್ನ ಸಪ್ಲೈ ಮಾಡುವಂತ ಕೆಲಸವನ್ನ ನಮ್ಮ ಸರ್ಕಾರ ಖಂಡಿತವಾಗೂ ಮಾಡುತ್ತದೆ ಅಂತ ಮಾತನ್ನು ಹೇಳುತ್ತೆ ನೀವು ಹೇಳಬಹುದು ಮೊದಲು ಇದು ನಿಗಮ ಬದಲು ಇದನ್ನ ಹೇಳಿದ್ರಿ ಅಂತ ಮೊದಲು ರಾ ಮಟೀರಿಯಲ್ ಇದ್ರೆ ತಾನೇ ನಿಮ್ಮ ನಿಗಮ ಇರೋದು ನಿಮಗೆ ಬೇಕಾಗಿರುವಂತ ವಸ್ತು ಮೊದಲು ಆಗಬೇಕು ಅದು ಯೋಗ್ಯ ದರದಲ್ಲಿ ಅತ್ಯಂತ ಸುಲಭವಾಗಿ ನೀವು ಕೊಂಡುಕೊಳ್ಳುವಂತ ದರವನ್ನ ಫಿಕ್ಸ್ ಮಾಡುವಂತ ಕೆಲಸವನ್ನು ಕೂಡ ನಾವೇನ್ ಹೇಳಿದ್ರಿ ನಮ್ಮ ಅನುಕೂಲ ಆಗಬೇಕು ಅಂತ ಆ ಕೆಲಸವನ್ನು ನಾವು ಮಾಡ್ತೀವಿ ಮತ್ತು ಪ್ರತಿಯೊಬ್ಬ ಬಿದಿರ ಕೆಲಸ ಮಾಡುವವನಿಗೆ ಇಷ್ಟಿಷ್ಟು ಕೋಟಾ ಕೊಡಬೇಕಂತ ತಾವೇನ್ ಹೇಳ್ತಾ ಇದ್ದೀರಿ ಅದನ್ನು ಕೂಡ ಆ ಸಂದರ್ಭದಲ್ಲಿ ನಾವು ಫಿಕ್ಸ್ ಮಾಡಿ ಕೊಡ್ತೇವೆ ಅನ್ನುವಂತ ಮಾತನ್ನು ನಾನು ಹೇಳ್ತೀನಿ ಎರಡನೇ ತಮ್ಮ ಬಹು ನಿರೀಕ್ಷಿತವಾಗಿರುವಂತ ನಿಗಮ ನಾನು ಯೋಚನೆ ಮಾಡ್ತಾ ಇದ್ದೆ ನಿಗಮ ಯಾಕೆ ಹೇಳ್ತಾರೆ ಇವರು ಆಮೇಲೆ ನನಗೂ ಕೂಡ ಅರ್ಥ ಆಯ್ತು ಬ್ಯಾಂಬೂ ಬೋರ್ಡ್ ಆಗಬೇಕು ತಾವು ಹೇಳಿದ ಹೆಸರು ಇಡೋಣ ಅದೇನು ಹೆಸರು कुंद्र पटली स्व कुंद्र अखिल कर्नाटक गुरुपीठ हेसर हाकिन इंपार्टेंट अल कसब ऐन अब बहुत मुख्य आदि निगम समुदाय के आ गुर हेसर नम सरकार स्थापन अस्े अल विशेषवा वृत्ति के बेबल को निगम स्थापने वृत्तिपर निगम केवल ना निगम सा निगम टेक्नोलॉजी तर ट्रेनिंग प्रति जिले वस्तु तैयार ಕೇಂದ್ರಗಳನ್ನು ಮಾಡಬೇಕು ಆ ಕೇಂದ್ರಗಳು ತಾವು ತಯಾರ ಮಾಡಿದಂತ ವಸ್ತುಗಳನ್ನು ಇಟ್ಟುಕೊಂಡು ಮಾರುಕಟ್ಟೆಗೆ ಜೋಡಿಸಬೇಕು ಇವತ್ತೆಲ್ಲ ಆನ್ಲೈನ್ ಮಾರುಕಟ್ಟೆ ಇದೆ ಡಿಜಿಟಲ್ ಮಾರುಕಟ್ಟೆ ಇದೆ ಅವು ಯಾವ್ಯಾವ ಬಂದಿದವು ಹೆಸರು ನನಗೆ ನೆನಪಿಲ್ಲ ಅವಕ ಬರೀ ಕುಂತಲ್ಲೇನೆ ಮೊಬೈಲ್ ಅಲ್ಲೇ ಖರೀದಿ ಮಾಡ್ತಾರೆ ಈಗ ಮಾರುಕಟ್ಟೆಗೆ ಯಾರು ಬರೋದಿಲ್ಲ ಅದಕ್ಕೆ ಏನಂತಾರೆ ಅಮೆಜಾನ್ ಇನ್ನೊಂದಪ್ಪ ಫ್ಲಿಪ್ಕಾರ್ಟ್ ಫ್ಲಿಪ್ಕಾರ್ಟ್ ಏನೋ ಅಂತಾರೆ ಹುಡುಗರು ಗೊತ್ತವು ಅವುಗಳಿಗೆ ಜೋಡಣೆಯನ್ನ ಮಾಡ್ತೀವಿ ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ನಮ್ಮ ಕರ್ನಾಟಕದಲ್ಲಿ ತಯಾರಾಗಿರುವಂತ ಈ ಸಮುದಾಯದ ಬಿದಿರಿನ ವಸ್ತುಗಳು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಬೇಕು ಅಮೆರಿಕಕ್ಕೆ ಹೋಗಬೇಕು ಲಂಡನ್ಗೆ ಹೋಗಬೇಕು ಪ್ಯಾರಿಸ್ಗೆ ಹೋಗಬೇಕು ಎಲ್ಲ ಕಡೆ ಹೋಗಬೇಕು ಆ ವ್ಯವಸ್ಥೆಯನ್ನು ನಾವು ಖಂಡಿತವಾಗೂ ಮಾಡ್ತೀವಿ ಇದರ ವ್ಯವಸ್ಥೆಗಳನ್ನು ನಾವು ಖಂಡಿತವಾಗೂ ಮಾಡ್ತೀವಿ ಅದಕ್ಕೆ ಬೇಕಾಗಿರುವಂತ ಹಣವನ್ನು ಕೂಡ ಬಂಡವಾಳವನ್ನು ಕೂಡ ನಾವು ಹೂಡುತ್ತೇವೆ ಅನ್ನುವಂತ ಮಾತನ್ನು ಹೇಳುತ್ತೇನೆ ಇನ್ನ ಇದು ಕುಲ ಕಸಬಾಯ್ತು ಇನ್ನ ಕುಲಗುರುಗಳು ಈ ಮಠಕ್ಕೆ ಏನು ಬೇಕು ಅದಕ್ಕೆ ಜಾಗದಿಂದ ಹಿಡಿದು ಅನುದಾನ ಏನಿದೆ ಹಂತ ಹಂತವಾಗಿ ನಿಮ್ಮ ಅಭಿವೃದ್ಧಿ ಮಾಡಿದಂಗೆ ಅದಕ್ಕೆ ಅನುದಾನವನ್ನು ಕೂಡ ನಾನು ಕೊಡಲು ಸಿದ್ಧನಿದ್ದೇನೆ ಅನ್ನುವಂತ ಮಾತನ್ನು ಹೇಳುತ್ತೇನೆ ಆಮೇಲೆ ಎಲ್ಲಾ ಜಯಂತಿಗಳಿದ್ದಾವೆ ನಮ್ಮ ಮೇದಾರ ಗುರುಗಳ ಒಂದು ಜಯಂತಿ ಅವಶ್ಯಕತೆ ಇದೆ ಅದು ಯಾವಾಗ ನೀವು ತೀರ್ಮಾನ ಮಾಡ್ರಿ ಗೌರಿ ಹುಣ್ಣಿಮೆ ಮಾಡ್ತೀರಿ ಯಾವ ಹುಣ್ಣಿಮೆ ಮಾಡ್ತೀರಿ ನೀವು ನನಗೆ ಅದು ಗೊತ್ತಿಲ್ಲ
ಅದು ಗುರುಗಳು ನೀವು ಕೂತ್ಕೊಂಡು ಯಾವತ್ತು ಹಿಂಗೆ ಬಟ್ ಮಾಡಿ ತೋರಿಸ್ತೀರಿ ಅವ್ರು ಸರ್ಕಾರ ಆಜ್ಞೆ ಮಾಡ್ತದೆ. ಆಮೇಲೆ ನಾನು ಸುಮ್ ಸುಮ್ಮನೆ ಆಶ್ವಾಸನೆಯನ್ನು ಕೊಡೋದಿಲ್ಲ. ಯಾವ ಜಿಲ್ಲೆಯಲ್ಲಿ ನಿಮ್ಮ ಸಮುದಾಯ ಹೆಚ್ಚು ಜನಸಂಖ್ಯೆ ಇದೆ ಅಲ್ಲಿ ಸಮುದಾಯ ಭವನವನ್ನು ಮಾಡೋದಕ್ಕೆ ನಾನು ಅನುದಾನವನ್ನು ಕೊಡ್ತೇನೆ ಎಲ್ಲ ಜಿಲ್ಲೆಯಲ್ಲಿ. ಮತ್ತು ಜಿಎಸ್ಟಿ ವಿಚಾರ ಹೇಳಿದಿರಿ, ಜಿಎಸ್ಟಿ ವಿಚಾರವನ್ನು ಅಧಿಕಾರಿಗಳೊಟ್ಟಿಗೆ ಚರ್ಚೆ ಮಾಡಿ ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಖಂಡಿತವಾಗೂ ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ತೀರ್ಮಾನವನ್ನು ಖಂಡಿತವಾಗೂ ಮಾಡ್ತೇವೆ ಅನ್ನುವಂತಹ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ಬಂಧುಗಳೇ, ಇದನ್ನೆಲ್ಲ ಯಾಕೆ ನಾನು ಒಪ್ಪಿಕೊಂಡಿದ್ದೇನೆ ಅಂತಂದ್ರೆ, ನಾನು ಆಗಲೇ ಹೇಳಿದಂತೆ ನಿಸರ್ಗದತ್ತವಾಗಿರುವಂತಹ ಈ ವಸ್ತುಗಳನ್ನ ನಾವು ನಿರಂತರವಾಗಿ ಬೆಳಿಬೇಕು. ಸಸ್ಟೈನಬಲ್ ಗ್ರೋತ್ ಅಂತಾರೆ, ನಿರಂತರವಾದ ಅಭಿವೃದ್ಧಿ ಆಗಬೇಕು, ಸಸ್ಟೈನಬಲ್ ಗ್ರೋತ್. ಆ ಸಸ್ಟೈನಬಲ್ ಗ್ರೋತ್ ಮಾಡುವ ಸಲುವಾಗಿ ಈ ಎಲ್ಲ ಕಾರ್ಯಾಚರಣೆಯನ್ನು ನಾವು ಮಾಡುವಂತ ಅವಶ್ಯಕತೆ ಇದೆ. ದುಡಿಮೆ ನಿಮ್ಮದು, ದುಡಿಮೆ ನಿಮ್ಮದು, ಆ ದುಡಿಮೆಗೆ ಬೆಲೆ ತರುವಂತಹ ಕೆಲಸ ನಮ್ಮದು. ನಿಮ್ಮ ದುಡಿಮೆ ಇದು ಕೇವಲ ಇಷ್ಟೇ ಅಲ್ಲ, ಈ ಭೂಯಿ ಜನಾಂಗದ್ದು ಕೂಡ ನಿನ್ನೆ ಕ್ರಷರ್ ಅವರು ಬಂದಿದ್ರು, ಅದನ್ನು ಸಮಸ್ಯೆ ಬಗೆಹರಿಸಿದ್ದೇವೆ. ಅದರ ಜೊತೆಗೆ ನಾನು ದಾವಣಗೆರೆಯಲ್ಲಿ ಒಂದು ವಿಚಾರವನ್ನು ಹೇಳಿದ್ದೆ, ಈ ಕಲ್ಲನ್ನ ಹೊಡೆಯುವಂತ ಕೈಲಿಂದ ಹೊಡೆಯುವಂತ ಭೂಯಿಗಳಿಗೆ ಬಹಳಷ್ಟು ಸಮಸ್ಯೆಗಳು ಬೇರೆ ಬೇರೆ ರೀತಿಯಲ್ಲಿದೆ. ಕಾನೂನಿನಲ್ಲಿ ಅದನ್ನ ಸರಳೀಕರಣವನ್ನು ಮಾಡಿ ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದೇನೆ. ಅದನ್ನು ಕೂಡ ಬರುವಂತ ಬಜೆಟ್ ಅಧಿವೇಶನದಲ್ಲಿ ಅದನ್ನು ಕೂಡ ನಾನು ತರ್ತಾ ಇದ್ದೇನೆ ಅನ್ನುವಂತ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಇನ್ನು ಅಮೃತ ಯೋಜನೆಯಲ್ಲಿ 354 ಕೋಟಿ ರೂಪಾಯಿದಲ್ಲಿ ಕುರಿಗಾರರ ಸಂಘಕ್ಕೆ ಅನುದಾನವನ್ನ ಕೊಟ್ಟು ಕುರಿಗಳನ್ನ ಮೇಕೆಗಳನ್ನ ಕೊಟ್ಟು ಅಲ್ಲಿ ಅವರು ಆ ಕುರಿಗಳಿಂದ ಉತ್ಪಾದನೆ ಆಗಿರುವಂತಹ ಉಲನ್ ಏನಿದೆ ಅದನ್ನು ಕೂಡ ಮಾರುಕಟ್ಟೆಗೆ ಜೋಡಿಸಿ ಅವರ ಆದಾಯವನ್ನು ಹೆಚ್ಚಿಗೆ ಮಾಡೋದಕ್ಕೂ ಕೂಡ ನಾವು ಇವತ್ತು ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದೀವಿ. ಈಗಾಗಲೇ ಲಿಡ್ಕರ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ, ನನಗೆ ಬಹಳ ಸಂತೋಷ ಆಗಿದ್ದು. ಲಿಡ್ಕರ್ ಅವರು ತಯಾರು ಮಾಡುವಂತಹ ವಸ್ತು ಅಂತಾರಾಷ್ಟ್ರೀಯ ಮಟ್ಟದ ಗುಣಮಟ್ಟದ್ದಾಗಿದೆ. ಅದರ ಅಭಿವೃದ್ಧಿಯನ್ನ 2-4 ಪಟ್ಟು ಹೆಚ್ಚಿಗೆ ಮಾಡೋದಕ್ಕೆ ನಾನು ತೀರ್ಮಾನವನ್ನು ಮಾಡಿದೆ. ಅಲ್ಲದೆ ಲಂಬಾಣಿಗಳು ಬಂಜಾರರ ಅವರ ವೃತ್ತಿಗೆ ಅಭಿವೃದ್ಧಿಗಾಗಿ ವಿಶೇಷವಾಗಿರುವಂತಹ ಕಾರ್ಯಕ್ರಮ ರೂಪಿಸಿ ಅವರೆಲ್ಲ ಪಾಪ ಗುಡ್ಗಾಡಿನಲ್ಲಿದ್ದಾರೆ, ಅವರ ಮನೆಗಳಿಗೆ ಗ್ರಾಮಗಳನ್ನಾಗಿ ಮಾಡಿ, ತಾಂಡಗಳನ್ನು ಗ್ರಾಮಗಳಾಗಿ ಮಾಡಿ ಅವರ ಮನೆಗಳಿಗೆ ಹಕ್ಕುಪತ್ರ ಕೊಡೋದಕ್ಕೆ ಈಗಾಗಲೇ ಸಿದ್ದತೆ ಆಗಿದೆ. ನಾವು ಬರುವಂತ ಜನವರಿ ಫೆಬ್ರವರಿ ಒಳಗಡೆನೆ ಅವರೆಲ್ಲರೂ ಕೂಡ ಮನೆಗಳಿಗೆ ಹಕ್ಕುಪತ್ರ ಕೊಡುವಂತ ಹೀಗೆ ಈ ಎಲ್ಲ ಸಮುದಾಯಗಳ ಬಗ್ಗೆ ನಮ್ಮ ಚಿಂತನೆ ಇದೆ. ಇದು ಬರುವಂತಹ ದಿನಗಳಲ್ಲಿ ಕರ್ನಾಟಕದಲ್ಲಿ ಕಾಯಕ ಕ್ರಾಂತಿ ಆಗಬೇಕು, ಇದು ನನ್ನ ಆಸೆ. ಏನು 12ನೇ ಶತಮಾನದಲ್ಲಿ ಏನು ಕನಸು ಕಂಡಿದ್ರು ಅದನ್ನ 21ನೇ ಶತಮಾನದಲ್ಲಿ ನಾವು ಇವತ್ತು ಅದನ್ನ ಸಹಕಾರ ಮಾಡಬೇಕು. ನೋಡ್ರಿ, 12-21ನೇ ಶತಮಾನದಲ್ಲಿ ಆ ಕನಸು ನೆನಸಾಗುವಂತ ರೀತಿಯಲ್ಲಿ ನಾನು ಕೆಲಸ ಮಾಡ್ತೇನೆ. ಇನ್ನ ಮಿಕ್ಕಿದ್ದು ನಾನೇನು ಮಾತಾಡಕ್ ಹೋಗೋದಿಲ್ಲ. ರಾಜಕಾರಣ ಗೀಚಕಾರಣ ಇರ್ತದೆ, ಅವ್ರು ಒಂದ್ ಹೇಳುದು ನಾವು ಒಂದ್ ಹೇಳುದು ಅದು ಬಹಳ ಮುಖ್ಯ ಅಲ್ಲ. ಈ ಅದು ಬೀದರ್ದ ಸಮಾಜ ಬಗ್ಗೆ, ಅದಕ್ಕೆ ಸುರಕ್ಷತೆ ಮತ್ತು ಅಭಿವೃದ್ಧಿಯನ್ನು ನಾನು ಖಂಡಿತವಾಗಿ ಮಾಡ್ತೇನೆ. ಇವತ್ತೇ ಡಿಸಿಗೆ ನಾನು ಮಾತಾಡ್ತೇನೆ. ಬಂಧುಗಳೇ, ರಾಜಕಾರಣ ಇರ್ತದೆ, ರಾಜಕಾರಣದಲ್ಲಿ ತೀರ್ಮಾನ ಮಾಲೀಕರು ನೀವು, ಯಾರನ್ನಾದ್ರೂ ತೀರ್ಮಾನ ಮಾಡಿ. ಆದರೆ ಕೇವಲ ರಾಜಕಾರಣವನ್ನೇ ಮಾಡಿ ಯಾರ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿದ್ದೀವಿ ಅವ್ರನ್ನ ಮರೆತು ಸುಳ್ಳು ಸೊಟ್ಟನ್ನು ಹೇಳ್ಕೊಂಡು ಇಷ್ಟು ವರ್ಷ ರಾಜಕಾರಣ ಮಾಡಿಕೊಂಡು ಬಂದಿದ್ದಾರೆ. ಕನಿಷ್ಠ ಈಗಾದ್ರೂ ಕೂಡ ಆ ಜನಾಂಗದ ಅಭಿವೃದ್ಧಿಗೆ ಪ್ರಾಮಾಣಿಕವಾದಂತಹ ಕೆಲಸವನ್ನ ಮಾಡಿದರೆ ತಾವು ಹಾಕಿರುವಂತಹ ಮತಕ್ಕೆ ನಾವು ಗೌರವ ಕೊಟ್ಟಂತಾಗುತ್ತೆ. ಆದ್ರಿಂದ ನಿಜವಾಗ್ಲೂ ನಿಮ್ಮ ಬಗ್ಗೆ ಕಳಕಳಿ ಇರುವಂತವ್ರು, ಬರೀ ಕೇವಲ ಕಳಕಳಿ ವ್ಯಕ್ತಪಡಿಸಿದ್ರಲ್ಲ, ಆ ಕಳಕಳಿಯಿಂದ ಕೆಲಸ ಮಾಡದವ್ರಿಗೆ
ನೀವು ಮತವನ್ನು ಹಾಕಿ ನಿಮ್ಮ ಮತದ ಗೌರವವನ್ನು ಹೆಚ್ಚಿಸ್ಕೋಬೇಕು ಅನ್ನುವಂತ ಮಾತನ್ನು ಮಾತ್ರ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಇದಕ್ಕಿಂತ ಹೆಚ್ಚಿಗೆ ಆಗಲ್ಲ. ನಾನು ಎಲ್ಲರಿಗೂ ಕರೆಯನ್ನು ಕೊಡ್ತಾ ಇದ್ದೀನಿ. ಎಲ್ಲ ಹೋದಲ್ಲು ನಮ್ಗೆ 60 ತಿಂಗಳು ಇರ್ತದೆ, 5 ವರ್ಷ ಅಂದ್ರೆ 59 ತಿಂಗಳು ಎಲ್ಲರೂ ಸೇರಿ ಅಭಿವೃದ್ಧಿ ಮಾಡೋಣ. 1 ತಿಂಗಳು ಪೊಲಿಟಿಕ್ಸ್ ಮಾಡಿ, ಗೋಡಾ ಹೇ ಮೈದಾನ ಹೇ. ನಾವು ಎದಕ್ಕೆಲ್ಲದಕ್ಕೂ ತಯಾರಿ, ನಾವು ಅದಕ್ಕೆ ತಯಾರಿ. ಹೀಗಾಗಿ ಈ ಒಂದು ಅಭಿವೃದ್ಧಿಯ ಪರ್ವದಲ್ಲಿ ಈ ಎಲ್ಲ ಕಾಯಕ ಸಮಾಜಕ್ಕೆ ಅತ್ಯಂತ ಉನ್ನತ ಗೌರವ ಸ್ಥಾನವನ್ನು ಕೊಟ್ಟು ನವ ಕರ್ನಾಟಕದಿಂದ ನವ ಭಾರತ ನಿರ್ಮಾಣ ಮಾಡುವಂತ ಕಾರ್ಯದಲ್ಲಿ ಈ ಕಾಯಕ ಸಮಾಜಕ್ಕೆ ಅತಿ ದೊಡ್ಡ ಒಂದು ಪಾತ್ರವನ್ನು ಕೊಡೋದಕ್ಕೆ, ಕಾಯಕ ಕ್ರಾಂತಿಯನ್ನು ಮಾಡೋದಕ್ಕೆ ನಮ್ಮ ಸರ್ಕಾರ ಸಿದ್ಧಿದೆ ಅನ್ನುವಂತ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ದಯಮಾಡಿ ಬಸವರಾಜ ಬೊಮ್ಮಾಯಿ ಸಾಹೇಬರು ಅವರ ತಂದೆಯರ ಬಗ್ಗೆ ನಾನು ಒಂದು ಸ್ವಲ್ಪ ಈ ಟೈಮ್ನಲ್ಲಿ ನೆನೆಸಬೇಕಾಗ್ತದೆ. ಯಾಕಂತಂದ್ರೆ ನಮ್ಗೆ ಬಸವರಾಜ ಬೊಮ್ಮಾಯಿ ಸಾಹೇಬರು SR ಬೊಮ್ಮಾಯಿಯವರು ನಮಗೆ ದಿಲ್ಲಿಯೊಳಗ ಭಾರತೀಯ ಜನತಾ ದಳದ ಅಧ್ಯಕ್ಷರಿದ್ದಾಗ ಪ್ರಥಮವಾಗಿ ವಿಪಿ ಸಿಂಗ್ ಅವರಿಗೆ ಭೇಟಿ ಮಾಡಿಸಿ, ಪ್ರಧಾನಮಂತ್ರಿಗಳು ಭೇಟಿ ಮಾಡಿಸಿ, ರಾಮವಿಲಾಸ್ ಭೇಟಿ ಮಾಡಿಸಿ ಪ್ರಥಮವಾಗಿ ಅದರ ರೆಕಮೆಂಡೇಶನ್ ಮಾಡಲಿಕ್ಕೆ ಅವರು ನಮ್ಗೆ ಸಹಾಯ ಮಾಡಿದ್ರು. ಎರಡನೇದಾಗಿ ಅವ್ರ ತಂದೆಯವರು ನಮ್ಮ ಮೇಧಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.